ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆದಂಗಾಯ್ತಲ್ವಾ? ಏನೋ ಸೌಂಡ್ ಕೇಳ್ತು ನಂಗೂನು. ಅಬೂರಿ, ಏನಾಯ್ತು? ಮನೆ ತುಂಬಾ ಯಾರೋ ಓಡಾಡ್ತಾ ಇರೋ ತರ ಫೀಲ್ ಆಗ್ತಾ ಇದೆ. ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕಮಲಮ್ಮ. ಒಂದೊಂದ್ಸಲ ಕಣ್ಣ ಕಾಣಿಸ್ಕೊಳ್ತಾರೆ, ಒಂದೊಂದ್ಸಲ ಮಾಯ ಆಗೋಗಿರ್ತಾರೆ. ಅದು ಒಂಥರ ನೆರಳ್ ತರ ಕಾಣಿಸ್ತಾ ಇರುತ್ತೆ. ಯಾರು ಏನು ಅಂತ ಅರ್ಥ ಆಗ್ತಿಲ್ಲ. ಇಲ್ಲಿ ಏನಾಗ್ತಾ ಇದೆ? ಹೌದು ಅಮ್ಮೋರೆ, ನನಗೂ ಹಾಗೆ ಆಯ್ತು. ಪಕ್ಕದಲ್ಲಿ ಯಾರೋ ಜೋರಾಗಿ ಉಸಿರಾಡ್ದಂಗ ಅನ್ಸ್ತಾ ಇತ್ತು. ಕಣ್ಬಿಟ್ಟು ನೋಡಿದಾಗ ಯಾರೋ ಯಾರ್ದೋ ನೆರಳ್ ತರ ಪಾಸ್ ಆಯ್ತು. ನನ್ನ ಎದೆ ಬಡಿತಾನೆ ಜಾಸ್ತಿ ಆಗೋಯ್ತಮ್ಮವ್ರೆ. ಹ
ಅಮ್ಮ, ನಂಗ್ ಭಯ ಆಗ್ತಿದೆ ಅಮ್ಮ. ಅಮ್ಮ, ನಂಗ್ ಮೈಯೆಲ್ಲ ಚಳಿ ಬಂದಾಗ ಆಗ್ತಿದೆ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ಅಮ್ಮ. ನಿಂಗೇನು ಆಗಲ್ಲ ಪುಟ್ಟ, ಭಯ ಪಡ್ಬೇಡ, ಅಮ್ಮ ಜೊತೆಗಿದ್ದಾಳೆ. ಪುಟ್ಟ ಹೆದರ್ಕೋಬೇಡ ಪುಟ್ಟ, ಏನು ಆಗಿಲ್ಲ, ಯಾರೋ ನಮ್ಮನ್ನ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಮ್ಮವ್ರೆ, ಗುರುಜಿ ಹೇಳಿದ್ ನೆನ್ಪಿದ್ಯಾ, ನಮ್ಮ ಮನೆ ಒಳಗಡೆ ಯಾವುದೋ ಒಂದು ದುಷ್ಟಶಕ್ತಿ ಬರ್ತಾ ಇದೆ ಅಂತ ಹೇಳಿದ್ರಲ್ವಾ, ಅದು ನಿಜ ಆಗ್ತಾ ಇದೆ ಅಮ್ಮವ್ರೆ. ಏನ್ ಹೇಳ್ತಾ ಇದ್ದೀರಾ ಕಮಲಮ್ಮ? ಅಮ್ಮವ್ರೆ. ಏನ್ ಕಮಲಮ್ಮ? ಅಮ್ಮವ್ರೆ, ಬರ್ತಾ ಬರ್ತಾ ಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಇದೆ, ಅದರಿಂದ ನೀವು ರಕ್ಷಣೆ ಪಡಿಬೇಕು ಅಂದ್ರೆ ಈ ಫೋಟೋ ನಿಮ್ ಜೊತೆ ಇಟ್ಕೊಳ್ಳಿ ಅಮ್ಮ. ಕಮಲಮ್ಮ, ಆದ್ರೆ ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕಲ್ವಾ? ದೇವಸ್ಥಾನಕ್ಕೆ ಹೋದ್ರೂ ಪರವಾಗಿಲ್ಲಮ್ಮ, ಅಲ್ಲಿವರೆಗೂ ನೀವು ಈ ಫೋಟೋ ಇಟ್ಕೊಳ್ಳಿ. ಸರಿ ಕಮಲಮ್ಮ.